ಸಿನಿಮಾ ಔಟ್ಕಮ್ ಒಂದು 100% ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿದೆ ನನಗೆ. ಸ್ಕ್ರೀನ್ ಮೇಲೆ ನೋಡಿದಾಗ ಮತ್ತೆ ಜನದ ರಿಯಾಕ್ಷನ್ ಕೂಡ ತಗೊಂಡಾಗ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತಿದೆ ಅನ್ನೋ ಒಂದು ಮನೋಭಾವ. ತುಂಬ ಖುಷಿ ಆಗ್ತದೆ. ನಮ್ಮ ತಂದೆ ಯಾವಾಗಲೂ ನನಗೆ ಸಿನಿಮಾದಲ್ಲಂತೂ ಯಾವಾಗಲೂ ಸಪೋರ್ಟಿವ್ ಆಗಿ ಇದ್ದೇ ಇರ್ತಾರೆ. ಸಿನಿಮಾ ಮಾಡ್ಬೇಕಂತಾಗಲಿಲ್ಲ, ಬೇರೆ ಯಾವುದೇ ಒಂದು ವ್ಯವಹಾರಿಕವಾಗಿದ್ರು ಕೂಡ ಪ್ರತಿ ಒಂದು ಇದರಲ್ಲೂ ನನಗೆ ಸಪೋರ್ಟಿವ್ ಆಗಿರ್ತಾರೆ. ಅದೇ ಇದರಲ್ಲಿ ಇವತ್ತು ಕೂಡ ಸಿನಿಮಾ ಥಿಯೇಟರ್ಗೆ ಬಂದು ನನಗೆ ಹಾರೈಸಿ ನನಗೆ ಬ್ಲೆಸ್ ಮಾಡಿದ್ದಾರೆ. ಆಮೇಲೆ ಅದೇ ವಿಭಿನ್ನವಾಗಿ ಬಂದಿದೆ, ಒಂದು ಡಿಫ್ರೆಂಟ್ ಟ್ರೈ ಮಾಡಿದ್ದೀರಾ, ಚೆನ್ನಾಗಿ ಮಾಡಿದ್ದೀರಾ ಅಂತ ಒಂದು ಇದು ಮಾಡಿದೆ. ತುಂಬ ಖುಷಿ ಆಗ್ತದೆ, ನಾವು ಮಾಡಿರೋದು ಅವರು ಎಂಜಾಯ್ ಮಾಡಲಿ ಅಂತಾನೆ. ಸೊ ಪ್ರತಿಯೊಬ್ಬರೂ ಸಿನಿಮಾ ನೋಡಿ ಖುಷಿ ಪಟ್ಟರೆ ನಮಗೆ ಅದಕ್ಕಿಂತ ಆನಂದ ಇನ್ನೇ ಆದ. ದಯವಿಟ್ಟು ಸಿನಿಮಾ ಬಂದು ಥಿಯೇಟ್ರಲ್ಲಿ ನೋಡಿ, ಒಳ್ಳೆ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಇದು. ಒಂದು 2 hours ನಿಮಗೆ ಯಾವುದೇ ಥರ ಕೂಡ ಬೋರ್ ಆಗೋದಿಲ್ಲ. ಕ್ಲೈಮ್ಯಾಕ್ಸ್ ಅಂದ್ರೆ ಕ್ಲೈಮ್ಯಾಕ್ಸಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಇರುತ್ತೆ. ಪ್ಲೀಸ್ ಡೂ ವಾಚ್ ದ ಮೂವಿ ಇನ್ ಥಿಯೇಟರ್ಸ್. ನಾವು ಇಷ್ಟು ವರ್ಷ ಕಷ್ಟಪಟ್ಟು ಏನು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಬಂದು ಆಮೇಲೆ ಒಂದು ಎಷ್ಟೋ ವರ್ಷ ಕತೆ ಬರೆದು ಅದನ್ನ ಎಕ್ಸಿಕ್ಯೂಟ್ ಮಾಡಿ ಅದು ಬರ್ದೇ ಬರುತ್ತೆ ಅಂದರೆ ಇದು ಇದಕ್ಕೋಸ್ಕರ ನಾವು ಅಷ್ಟು ವರ್ಷದಿಂದ ಕಷ್ಟಪಟ್ಟಿರ್ತೇವೆ. ಸೊ ಇದು ಈ ರೆಸ್ಪಾನ್ಸ್ ನೋಡಿ ಖುಷಿ ಆಗ್ತಾ ಇದೆ. ಐ ಹೋಪ್ ಇದು ಎಲ್ಲ ಕಡೆನೂ ಸ್ಪ್ರೆಡ್ ಆಗಿ ಎಲ್ಲರಿಗೂ ಗೊತ್ತಾಗಿ ಸಿನಿಮಾ ನೋಡ್ತಾರೆ ಅಂತ. ಯಾಕೆಂದ್ರೆ ನಾನು ಹೊಸಬ ಡೈರೆಕ್ಟರ್ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಮತ್ತು ಡೈರೆಕ್ಟರ್ ಆಗಿ. ಸೊ ನೀವೆಲ್ಲರೂ ಕನ್ನಡ ಜನತೆ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂತೀವಿ. ಎಲ್ಲರೂ ಪಾಸಿಟಿವ್ ರೆಸ್ಪಾನ್ಸ್ ಆಗಿದೆ. ಅದರಲ್ಲೂ ಸೆಕೆಂಡ್ ಹಾಫ್ ಬಗ್ಗೆ ತುಂಬ ಮಾತಾಡ್ತಾ ಇದ್ದಾರೆ. ಕ್ಲೈಮ್ಯಾಕ್ಸ್ ಪ್ರಿ ಕ್ಲೈಮ್ಯಾಕ್ಸ್ ಬಗ್ಗೆ ನನ್ನ ಪ್ರಕಾರ ಅದೇ ಆಡಿಯನ್ಸ್ ಬಂದು ನೋಡಿದ್ರೇ ಏನೋ ಒಂದು ಅವ್ರಿಗೊಂದು ಥ್ರಿಲ್ಲಿಂಗ್ ಎಲಿಮೆಂಟ್ ಅನ್ನೋದು ಥಿಯೇಟ್ರಲ್ಲಿ ಸಿಗೋದು. ಸೊ ಇದು ಒಂದು ಮ್ಯೂಸಿಕಲ್ ಥ್ರಿಲ್ಲರ್ ಸಿನಿಮಾ, ಪ್ಲೀಸ್ ಬಂದು ಥಿಯೇಟ್ರಲ್ಲೇ ನೋಡಿ. ಸರ್ ಅವ್ರು ತುಂಬ ಪಾಸಿಟಿವ್, ಅವರು ಒಂದು ಸೆಕೆಂಡ್ ಹಾಫ್ನ ತುಂಬ ಎಂಜಾಯ್ ಮಾಡ್ಕೊಂಡು ನೋಡಿದ್ರು ಸರ್. ಸೆಕೆಂಡ್ ಹಾಫ್ ಎಂಜಾಯ್ ಮಾಡ್ಕೊಂಡು ನೋಡಿದ್ರು ಮತ್ತು ಅವ್ರಿಗೆ ಹೇಳಿದ್ದಾರೆ ಅನುಭವಕ್ಕೆ ಚೆನ್ನಾಗಿ ಬಂದಿದೆ ಎಲ್ಲ, ನೀನು ಮಾಡಿರೋ ಎಲ್ಲ ಸಿನಿಮಾಗಳಿಗೂ ಒಂದು ವಿಭಿನ್ನವಾಗಿದೆ, ಡಿಫ್ರೆಂಟ್ ಆಗಿದೆ, ಈ ಥರ ಮಾಡಬೇಕು ನೀನು. ಪ್ಲೀಸ್ ಎಲ್ಲ ಕಡೆಯಿಂದನು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಪ್ಲೀಸ್ ಹೋಗಿ ಸಿನಿಮಾ ಥಿಯೇಟ್ರಲ್ಲಿ ನೋಡಿ, ನಮ್ಮಂಥ ಹೊಸಬ್ರಿಗೆ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು.